ಇವತ್ತೇ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನು ಮಾಡ್ತಾರೆ ಪ್ರಧಾನಿ ಮೋದಿಯವರು. ಎನ್ ಡಿ ಎ ಸಭೆಯ ಬಳಿಕ ರಾಷ್ಟ್ರಪತಿ ಭವನಕ್ಕೆ ಬಿಜೆಪಿ ನಾಯಕರು, ಎನ್ ಡಿ ಎ ನಾಯಕರು ಎಲ್ಲರೂ ಕೂಡ ಹೋಗ್ತಾರೆ. ಶಕ್ತಿ ಪ್ರದರ್ಶನ ಆಗಬೇಕಲ್ಲ, ಹಾಗಾಗಿ ಎಲ್ಲರ ಜೊತೆಗೂಡಿ ಹೋಗ್ತಾರೆ. ಭಾನುವಾರ ಸಂಜೆ 6 ಗಂಟೆಗೆ ಪ್ರಮಾಣ ವಚನ ಫಿಕ್ಸ್. ಇವತ್ತೇ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನು ಮಾಡ್ತಾರೆ. ಆಮೇಲೆ ಅದಕ್ಕೆಲ್ಲ ತುಂಬ ತಯಾರಿಗೇನು ಟೈಮ್ ಬೇಕು ಅಂತಲೂ ಏನಿಲ್ಲ. ಇವತ್ತಿನ್ನೂ ಕೂಡ ಶುಕ್ರವಾರ ಆಗಿರೋದ್ರಿಂದ ನಾಳೆ ಕೂಡ ಟೈಮ್ ಇರುತ್ತೆ. ಜೊತೆಗೆ ರಾಷ್ಟ್ರಪತಿಗಳಿಗೆ ಇನ್ನೊಂದು ಮಾಹಿತಿ ಹೋಗುತ್ತೆ. ಕೇವಲ ಪ್ರಧಾನಿಯಾಗಿ ಮೋದಿ ಮಾತ್ರ ಪ್ರಮಾಣ ವಚನ ತಗೋತಾರಾ? ಅವರ ಜೊತೆ ಕ್ಯಾಬಿನೆಟ್ನ ಎಷ್ಟು ಜನ ಸಚಿವರು ಪ್ರಮಾಣ ವಚನ ತಗೋತಾರೆ? ತಯಾರಿಗಳಾಗಬೇಕು ಅದಕ್ಕೆಲ್ಲನೂ. ಮೊದಲೇ ಮಾಹಿತಿಯನ್ನು ಕೊಟ್ಟಿರ್ತಾರೆ, ಒಂದು ಅಪ್ರಾಕ್ಸಿಮೇಟಾಗಿ ಒಂದು ಅರ್ಧದಷ್ಟಾದರೂ ಕೂಡ ಫಿಲ್ ಮಾಡ್ಕೋತಾರ ಹೆಂಗೆ ಅಂತಕ್ಕಂಥದ್ದು ಗೊತ್ತಾಗಬೇಕು. ಅಥವಾ ಕೇವಲ ಮೊದಲನೇ ದಿನ ಪ್ರಧಾನಿಯಾಗಿ ಮೋದಿ ಅವರು ಮಾತ್ರ ಆಯ್ಕೆಯಾಗಿ ಆಮೇಲೆ ಮಾತುಕತೆಗಳು ನಡೆದು ಆಮೇಲೆ ಇನ್ನೊಂದು ದಿನ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ಗೆ ಏನಾದರೂ ಟೈಮ್ ಮುಹೂರ್ತ ಇಟ್ಕೋತಾರ? ಆ ಸಾಧ್ಯತೆಗಳನ್ನ ಕೂಡ ತಳ್ಳಿ ಹಾಕುವಂತಿಲ್ಲ. ಸೊ ಹೀಗಾಗಿ ಈಗ ನಡೀತಾ ಇರತಕ್ಕಂಥ ಸಭೆಗೆ ಇನ್ನೂ ಕೂಡ ಮೋದಿ ಅವರು ಬಂದಿಲ್ಲ, ಬರ್ತಾರೆ. ಪ್ರೋಟೋಕಾಲ್ ಇರುತ್ತೆ. ಆಗಲೇ ನನ್ನ ಕೊಲೀಗ್ ಹೇಳ್ತಾ ಇದ್ದ ಹಾಗೆಯೇ ಸ್ಟಿಲ್ ಅವರು ಆ್ಯಕ್ಟಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿರೋದ್ರಿಂದ ಎಸ್ ಪಿ ಜಿ ಭದ್ರತೆ ಎಲ್ಲ ಇರುತ್ತೆ. ಎಲ್ಲರೂ ಬಂದ ನಂತರ ಕೊನೆಯದಾಗಿ ಮೋದಿ ಅವರ ಆಗಮನ ಆಗುತ್ತೆ. ಹೊಸದಾಗಿ ನೂತನವಾಗಿ ಆಯ್ಕೆ ಸಭೆಯನ್ನು ಕರೆದಿದ್ದಾರೆ. ಅಲ್ಲಿ ನರೇಂದ್ರ ಮೋದಿ ಅವರು ನಮ್ಮ ನಾಯಕರನ್ನಾಗಿ ನಾವೆಲ್ಲರೂ ಆಯ್ಕೆ ಮಾಡ್ತೀವಿ, ಸರ್ವಾಂಗ ಆಯ್ಕೆ ಮಾಡ್ತಾರೆ. ಅದಾದ್ಮೇಲೆ ಈಗಾಗಲೇ ಪ್ರಮಾಣ ವಚನ ದಿನಾಂಕ ನಿಗದಿ ಆಗಿದೆ, 9 ತಾರೀಕು ಸಾಯಂಕಾಲ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಇದರ ಮುಖಾಂತರ ಸಂಸದನಾಗಿ ಆಯ್ಕೆಯಾದ ನಂತರ ಇವತ್ತು ಎನ್ಡಿಎ ಒಕ್ಕೂಟದ ಭಾರತೀಯ ಜನತಾ ಪಕ್ಷದ ಸಂಸದರ ಸಭೆಗೆ ಆಹ್ವಾನ ಬಂದಿತ್ತು. ಇವತ್ತು ನಾನು ಮತ್ತು ನಮ್ಮೆಲ್ಲ ಸ್ನೇಹಿತರು, ಕರ್ನಾಟಕದ ಎಲ್ಲ ಸ್ನೇಹಿತರು ಇಲ್ಲಿ ಬಂದಿದ್ದೇವೆ, ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಒಂದು ಒಳ್ಳೆಯ ಸರ್ಕಾರವನ್ನು ಕೊಡುವಂಥ ನಿಟ್ಟಿನಲ್ಲಿ 10 ವರ್ಷಗಳಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವ ಇಡೀ ಜಗತ್ತಲ್ಲೇ ಭಾರತವನ್ನು ಒಂದು ಶಕ್ತಿಯುತ ರಾಷ್ಟ್ರ ಮಾಡಲಿಕ್ಕೆ ಒಂದು ಮಾದರಿಯಾದಂಥ ಆಡಳಿತವನ್ನು ನಾವೆಲ್ಲ ನೋಡಿದ್ದೇವೆ. ಇನ್ನೂ ಕೂಡ 5 ವರ್ಷಗಳ ಕಾಲ ಮತ್ತೆ ಅವರು ಪ್ರಧಾನಿಯಾಗಿ ಈ ದೇಶವನ್ನು ಮುನ್ನಡೆಸುವಂತಹ ಸೌಭಾಗ್ಯದಲ್ಲಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ಅವ್ರ ಜೊತೆ ಇರ್ತೇವೆ ಅನ್ನೋದೇ ನಮಗೆಲ್ಲರಿಗೆ ಖುಷಿ, ಸಮಾಧಾನ ಮತ್ತು ಸಂತೋಷವನ್ನು. ಎಂದೋ ಪಾರ್ಲಿಮೆಂಟ್ ಮೆಂಬರ್ಸದ ಸಭೆಯನ್ನು ಪಕ್ಷದ ವತಿಯಿಂದ ಕರೆದಿದ್ದಾರೆ. ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ಸದಸ್ಯರು ಭಾರತೀಯ ಜನತಾ ಪಕ್ಷದ ಪಾರ್ಲಿಮೆಂಟ್ ಮೆಂಬರ್ಸು ಇವತ್ತು ಸಭೆಯಲ್ಲಿ ಭಾಗವಹಿಸಿ ಅನೌಪಚಾರಿಕವಾಗಿ ಸಭೆ ನಡೆಸಿ